ನಮಸ್ಕಾರ ಎಲ್ಲರಿಗೂ ನಾನು ನೀವು ಹೇಳಿದ ಮಾತು ಅಕ್ಷರಶಃ ಸತ್ಯ ಟೈಗರ್ ಪ್ರಭಾಕರ್ ಸರ್ನ ಮಿಡ್ಲ್ ಸ್ಕೂಲಲ್ಲಿ ಇರಬೇಕಾದ್ರೆ ರಣಬೇರಿ ಅಂತ ಒಂದು ಸಿನಿಮಾ ಶೂಟಿಂಗು ಅಭಿಮಾನ್ ಸ್ಟುಡಿಯೋಲಿ ನಡೀತಿತ್ತು ಆವಾಗಿನ್ನೂ ನಾನು ವಿನೋದ್ ನೋಡಿರಲಿಲ್ಲ ಶೂಟಿಂಗ್ ನೋಡೋಕ್ಕೆ ಅಂದರೆ ನಾವು ಹೆಂಗೋ ತಪ್ಪಿಸ್ಕೊಂಡು ನಮ್ಮ ಏರಿಯಾಯಿಂದ ಈ ಸಿನಿಮಾ ಮುಚ್ಚಲ ಎಲ್ಲ ಹೋಗಿ ನುಗ್ಗಿ ನಿಂತು ಸುಮಾರು 2-3 ಅವರ್ಸ್ ಪ್ರಭಾಕರ್ ಸರ್ನ ಅಂಬರೀಷ್ ಅಣ್ಣವ್ರನ್ನ ಶಂಕರ್ ನಾಗ್ ಅವ್ರನ್ನ ಒಟ್ಟಿಗೆ ಒಂದೇ ಸರಿ ನೋಡಿದ್ದೆ ಅವರ ಸ್ಟೈಲು ಅಂದರೆ ಪ್ರಭಾಕರ್ ಸರ್ ಫೈಟ್ ಮಾಡ್ತಾ ಇದ್ದ ಸ್ಟೈಲು ಇದುವರೆಗೂ ಒಬ್ಬರನ್ನು ಅವ್ರಿಗೆ ಟಚ್ ಮಾಡಿಲ್ಲ ಹೌದು ಬಟ್ ಬಂದರೆ ಒಂದು ಹುಲಿ ಮೈ ಮೇಲೆ ಬರ್ತಾ ಇದೆ ತಿಂದುಬಿಡುತ್ತೆ ನಮ್ಮನ್ನ ಅಂತ ಅನ್ಸೋದು ಆದರೆ ಒಬ್ಬರನ್ನು ಇಷ್ಟು ಕೂಡ ಟಚ್ ಮಾಡ್ತಾ ಇರಲ್ಲ ಆ ಒಂದು ಸ್ಟೈಲ್ನ ನಾನು ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನನಗೆ ಜೀವನದಲ್ಲಿ ಎರಡು ಆಸೆ ಇತ್ತು ಒಂದು ಟೈಗರ್ ಪ್ರಭಾಕರ್ ಸರ್ ಥರ ಫೈಟ್ ಮಾಡೋದು ಇನ್ನೊಂದು ಯೋಗ್ಯತೆ ಉಳಿಸ್ಕೊಂಡು ಶಕ್ತಿ ಕೊಟ್ಟರೆ ದೇವರು ಅಣ್ಣ ಅವ್ರ ತರ ಯೋಗ ಮಾಡಬೇಕು ಅಂತ ಜೀವನದಲ್ಲಿ ಮುಂದೆ ಬಟ್ ಯೋಗ ಟ್ರೈ ಮಾಡಿದಿರಾ ಸರ್ ಮಾಡ್ತಿದಿರಾ ಯೋಗ ಏನಾದರೂ ಗೊತ್ತಿಲ್ಲ ಬಟ್ ಇಲ್ಲಿವರೆಗೂ ನನಗೆ ಅದಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಟೈಗರ್ ಅವರ ಫಸ್ಟ್ ಅಭಿಮಾನಿ ನಾನು ವಿನೋದ್ಗಿನ ಹೆಚ್ಚಾಗಿ ದೊಡ್ಡವ್ರು ನಾನು ತುಂಬಾ ಇಷ್ಟ ನನಗೆ ಅವರು ತುಂಬಾ ಇಷ್ಟ ಆಮೇಲೆ ಒಂದೇ ರೋಡಲ್ಲಿ ಇದ್ವಿ ಮಾತಾಡ್ತಿದ್ವಿ ನಾನು ಅವ್ರನ್ನ ಒಂದು 4-5 ಸತಿ ನೋಡಿದ್ದೆ ಪ್ರಭಾಕರ್ ಸರ್ನ ಬಟ್ ವಿನೋದ್ ಮಾತಾಡಿದಾಗೆಲ್ಲ ಅವರೇ ಹತ್ರ ಬಂದಂಗೆ ಅನ್ಸುತ್ತೆ ನನಗೆ ಅಂದರೆ ನಾನು ಅವ್ರ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನನಗೆ ಅದು ಫೀಲ್ ಆಗುತ್ತೆ ಫೋನಲ್ಲಿ ಮಾತಾಡಿದಾಗ ಫೀಲ್ ಆಗುತ್ತೆ ಆಮೇಲೆ ಅಷ್ಟು ದೊಡ್ಡ ಮಹಾನ್ ವ್ಯಕ್ತಿಯ ಮಗ ಇವತ್ತು ನಮ್ಮನ್ನ ಕರೆದಿದ್ದಾರೆ ಅಂದರೆ ನಾನು ಅದಕ್ಕೆ ರಿಯಲಿ ಲಕ್ಕಿ ಟುಡೇ ಇಲ್ಲಿ ನಿಮ್ಮ ಯಾರು ಈ ಡೈರೆಕ್ಟರ್ ಇದ್ದೀರಲ್ಲಪ್ಪ ಪುಣ್ಯಾತ್ಮ ನೂತನ್ ಉಮೇಶ್ ನೂತನ್ ತಪ್ಪು ತಿಳ್ಕೊಬೇಡ ನೀ ಡೈರೆಕ್ಟರ್ ನಾನು ಹೇಳ್ತಿಲ್ಲ ನಾವೆಲ್ಲ ಹೀರೋಗಳು ಇವಾಗ ಉದಾಹರಣೆಗೆ ವಿನೋದ್ನೆಲ್ಲ ನೋಡಿದ್ರೆ ಆ ಡಯಟ್ ಮಾಡೋದಾಗಲಿ ಆ ಫೈಟ್ ಮಾಡೋದಾಗಲಿ ಕೈ ನಮ್ದೆಲ್ಲ ಇಲ್ಲಿಂದ ಇಲ್ಲಿವರೆಗೂ ನೆಟ್ಟು ಬೋಲ್ಟ್ ಯಾವುದೂ ಸರಿಯಿಲ್ಲ ಆಯ್ತಾ ಎಲ್ಲ ಸ್ಪೇರ್ ಪಾರ್ಟ್ಸ್ ಅಂಗಡಿಲಿ ಲಾಕ್ ಮಾಡ್ಕೊಂಬಂದಿರ್ತೀವಿ ನಾನು ನಿಮ್ಗಳಿಗೆ ಹೇಳೋದು ಒಂದೇನೆ ದಯಮಾಡಿ ಈ ಡೇಟ್ಗಳನ್ನ ತಗೋತಿರಲ್ಲ ಒಂದು ಸಿನಿಮಾ ಮಿನಿಮಮ್ 5 ಸಿನಿಮಾ ಸಿಗಂಗೆ ಮಾಡಿ ತಪ್ಪು ತಿಳ್ಕೊಬೇಡ ನಾನು ಯಾಕೆ ನಾನೇ ಡೈರೆಕ್ಟರ್ ಆದೆ ಅನ್ನೋದಕ್ಕೆ ಇದೇ ಉದಾಹರಣೆ ಯಾಕಂದರೆ ಇವತ್ತು ವಿನೋದ್ ನಾನು ನೋಡೋದು ನನಗೆ ಗೊತ್ತು ವಿನೋದ್ ಎಷ್ಟು ಇಂಜುರಿ ಆಗಿರುತ್ತೆ ವಿನೋದ್ ಏನೇನು ಅನುಭವಿಸಿರ್ತಾರೆ ವಿನೋದ್ ನೋವೇನು ನನಗೆ ಗೊತ್ತು ಸುಮ್ಮನೆ ನಾವೆಲ್ಲ ಒಳ್ಳೆ ಬಟ್ಟೆ ಹಾಕ್ಕೊಂಡು ನಗ್ತಿರ್ತೀವಿ ಅಷ್ಟೇ ಹಿಂಗೆ ನಿಂತ್ಕೊಂಡ್ರೆ ನಿಜವಾಗ್ಲೂ ಕೂತ್ಕೊಂಡ್ರೆ ಎದ್ದೊಳಕ್ಕಾಗಲ್ಲ ಅಷ್ಟೇಟ್ಗಳಿದ್ದಾವೆ ಇಂಜುರಿಲಿ ಏನು ವಿನೋದ್ ನಿನಗೆ ಎಷ್ಟಿದೆ ವಿನೋದ್ ಹಾಂ ಆಲ್ಮೋಸ್ಟ್ ಮಲ್ಟಿಪಲ್ ಇಂಜುರೀಸ್ ಇದೆ ಬಾಡಿಲಿ ನಾವು ಡೈರೆಕ್ಟರ್ಗಳಿಗೆ ನಾನು ಬೈತಿಲ್ಲ ಬೇಡ್ಕೋತೀನಿ ದಯವಿಟ್ಟು ಹೀರೋಗಳು ಡೇಟ್ ಕೊಟ್ಟಾಗ ತುಂಬ ಜವಾಬ್ದಾರಿಯಿಂದ ಮಾಡಿ ಯಾಕೆಂದರೆ ಸಿನಿಮಾ ಎಷ್ಟೇ ವರ್ಷ ಆಗಿರ್ಬೋದು ಎಲ್ಲನ ಚೇಂಜಸ್ ಕಾಣ್ತಾ ಇದೆಯಾ ಅದೇ ಮುಖ ಅದೇ ಫಿಟ್ನೆಸ್ಸು ಅದನ್ನು ಹಂಗೆ ಇಡಬೇಕು ಅಂದರೆ ವರ್ಷಾನುಗಟ್ಲೆ ಅದು ಹಂಗೆ ಇಡಬೇಕು ಅಂದರೆ ತುಂಬ ದೊಡ್ಡ ವಿಲ್ ಪವರ್ ಬೇಕು ನಾನು ಹಿಂಗೆ ಹೀಗೆ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದಾಗ ಅನುಷ್ಕ ನಮ್ಮನ್ನು ಇದೇ ಥರ ಮಕ್ಕಳು ನಾನು ಅವ್ರ ಥರನೇ ಏನು ಅವರೆಲ್ಲ ಎನರ್ಜೆಟಿಕ್ಕಾಗಿ ಕೂಗ್ತಾ ಇದ್ದಾರೆ ಇವತ್ತು ನಾನು ಹಿಂಗೆ ಇದ್ದವನು ಅವ್ರ ಥರನೇ ಒಬ್ಬ ಆಡ್ತಾ ಇದ್ದವನು ಪುಣಿಕೆ ಏನು ಮಾಡಿದೆ ನಮಗೊಂದು ಡ್ಯಾನಿ ಮಾಸ್ಟರ್ ಇಲ್ಲೇ ಇದ್ದಾರೆ ಈ ಸ್ಟಂಟ್ ಸಂಘದಲ್ಲಿ ಹೋಗಿ ನಿಧಾನಕ್ಕೆ ಸಿನಿಮಾಗೆ ಸೇರಬೇಕಲ್ಲ ಅಂತ ಫೈಟ್ ಕಲಿತೆ ಕಲಿತಾ ಕಲಿತಾನೆ ಡ್ಯಾಮೇಜ್ ನಮ್ದೆಲ್ಲನೂ ಈ ಡ್ಯಾಮೇಜ್ಗಳ ಮಧ್ಯೆ ಆ್ಯಕ್ಟಿಂಗ್ ಕಲಿತೆ ಅದನ್ನು ಯಾರೂ ನೋಡಲಿಲ್ಲ ಅನುಷ್ಕ ಆ್ಯಕ್ಟಿಂಗ್ ಅಂತ ಬಂದಾಗ ಸುಮಾರು ಜನ ಇವನು ಯಾವನೋ ಫೈಟರ್ ಬಂದ ಬಿಡ್ರಿ ಇವನೇನು ಮಾಡ್ಕೊಂಬಿಡ್ತಾನೆ ಏ ನೋಡೋಕ್ಕೆ ಮೊದಲೇ ಕಪ್ಪು ರೋಡಿಂಗೆ ಇರ್ತಿದ್ದೆ ಸೇಮು ಹೌದು ಶೂಟಿಂಗಲ್ಲಿ ಅನ್ನೋರು ಏ ಅವ್ನು ಫೈಟ್ರ್ ಬನ್ನಿರಿ ದುನಿಯಾದಾಗಲೂ ಅಂದರು ಏ ಬನ್ನಿರಿ ಅವ್ನು ಫೈಟ್ರ್ ಏನು ಮಾಡ್ಕೊಂಬಿಡ್ತಾನೆ ನೋಡೋಣ ಅಂದರು ಕೊನೆಗೆ ಆ ಫೈಟ್ರ್ ಒಬ್ಬ ಒಳ್ಳೆ ಆ್ಯಕ್ಟರ್ ಆದ ಅವರೇ ಬೆಳೆಸಿದ್ರು ಅಂದವರೇನೆ ಸರಿ ಇವನು ಹೆಂಗನ ಮಾಡಿ ಆ್ಯಕ್ಟರ್ನ ಹೊಡೆದು ಬಿಡೋಣ ಅಂದರು ಪ್ರೊಡ್ಯೂಸರ್ ಮಾಡಿದ್ರು ಸರಿ ಇವನು ಹೊಡೆದಾಕ್ಬಿಡೋಣ ಅಂತ ಟ್ರೈ ಮಾಡಿದ್ರು ಡೈರೆಕ್ಟ್ರು ಕೂಡ ಮಾಡಿಬಿಟ್ರಿ ಇವತ್ತು ಸೊ ಅದಕ್ಕೆ ಫೈಟಿಂಗ್ ಯಾವಾಗಲೂ ಇಂಪಾರ್ಟೆಂಟು ಲೈಫಲ್ಲಿ ಫೈಟ್ ಮಾಡ್ತಾನೆ ಇರಿ ಫೈಟ್ನ ಬಿಡಬೇಡಿ ಪ್ರತಿಯೊಬ್ಬರ ಲೈಫಲ್ಲೂ ಫೈಟ್ ನಡೀತಾನೆ ಇರಬೇಕು ಒಂದು ಹೊಡೆದ್ರೆ ಇನ್ನೊಂದು ಎದ್ದೊಳ್ತಾ ಇರಬೇಕು ಹಂಗೆ ಎದ್ದಾಗ ಮಾತ್ರ ಇಲ್ಲಿ ಈ ಇಂಡಸ್ಟ್ರಿಲಿ ನಿಲ್ಲಕ್ಕೆ ಸಾಧ್ಯ ಇನ್ನು ಯಾವುದೇ ಕ್ಷೇತ್ರದಲ್ಲಿ ಆಗಲಿ ನಿಲ್ಲಕ್ಕೆ ಸಾಧ್ಯ ಖಂಡಿತ ಬಿಟ್ಟರೆ ಹೊಡೆದಾಕ್ಬಿಡ್ತಾರೆ ಹಾಂ ಬಿಟ್ಟರೆ ಯಾಕಂದರೆ ನಾನು ಪ್ರಭಾಕರ್ ಸರ್ ಬಗ್ಗೆ ಕೇಳಿದ್ದೀನಿ ನಾನು ನೋಡಿದ್ದೀನಿ ಅವ್ರನ್ನ ಅವ್ರಿಗೆ ಒಂದು ಕಾಲು ಪ್ರಾಬ್ಲಮ್ ಆದ್ರೂ ಇಡೀ ಎಲ್ಲೂ ಅವ್ರು ತೋರಿಸ್ಕೊಂಡಿಲ್ಲ ಅವ್ರ ಪ್ರಾಬ್ಲಮ್ ಅಂತ ಹಂಗೆ ನಿಂತ್ರೇ ಅನ್ಸೋದು ಹುಲಿ ಬಂದ ಎದುರುಗಡೆ ನಿಂತು ಅಂತ
ಮಾಡಿದ್ದೀರಾ?